हेलो एव्रीवन वेलकम बैक टू माय चैनल इवतिन रेसिपी मिक्स वेजिटेबल सांबार तरकारी सांबार अन्ना ईजी आगे क्विक आगे हेग माड्कोळ्ळोदु नोडोण इवत्तु ई सांबारु मुद्दे हागू राइस के ओंदोळ्ळे कॉम्बिनेशन इवाग इदन्न हेग माड्ोदु अंत नोडोण बन्नि नानिल्ली ओंदु कुकर तेगेदुकोंडु अदक्के ई ग्लास अल्लि अंद्रे इदु ओंदु मीडियम साइज ग्लास इदरल्लि ओंदु ग्लास आगोष्टु बेळेन चेन्नागि तोळ्दु इट्कोंडिदेने इवाग तरकारी हाकोळ्ळोण नानु बीन्सु हागे गड्डेकोस तेगेदुकोंडिद्दीनि निम्म हत्र बेरे एनादरू तरकारीगळिद्रे नीवु हाकोबहुदु आमेले एरडु टोमेटो एरडु हसिमेणसिनकायि हागे ओंदु मीडियम सैज ईरुळ्ळिन कट् माड्कोंडु हाक्ता इद्दीनि नंतर तरकारी मुळुगुवष्टु नीरु हाकि ओंदु एरडु विजिल् कुगिसिकोंड्रे साकु ಇಲ್ಲಿ ಎರಡು ವಿಸಿಲ್ ಆದ ಮೇಲೆ ನಾನು ಕ್ಯಾಪ್ ಓಪನ್ ಮಾಡಿದಿನಿ ನೋಡಿ ತರಕಾರಿ ಎಲ್ಲ ಚೆನ್ನಾಗಿ ಬೆಂದಿದೆ ಇವಾಗ ನಾನು ಇದಕ್ಕೆ ಒಂದು ಚಿಟಿಕೆ ಅರಿಶಿನ ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಪುನಃ ಸ್ಟವ್ ಆನ್ ಮಾಡಿದ್ದೇನೆ ಹಾಗೆ ಸೈಡ್ ಅಲ್ಲಿ ಹುಣಸೆ ಹಣ್ಣನ್ನು ಕೂಡ ನೆನೆಲಿಕ್ಕೆ ಹಾಕ್ತಾ ಇದ್ದೇನೆ ಇವಾಗ ಎರಡು ಸ್ಪೂನ್ ಆಗುವಷ್ಟು ಸಾಂಬಾರ್ ಪುಡಿ ಹಾಕ್ತಾ ಇದ್ದೇನೆ ಹಾಗೂ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಖಾರ ಪುಡಿ ಈ ಸಾಂಬಾರ್ ಪುಡಿ ನಾನು ಮನೆಯಲ್ಲೇ ಮಾಡಿರೋದು ನಿಮಗೆ ಏನಾದರೂ ಈ ಸಾಂಬಾರ್ ಪುಡಿ ರೆಸಿಪಿ ಬೇಕಂತಾದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಹಾಕಿರ್ತೀನಿ ಬೇಕಾದವರು ಹೋಗಿ ಚೆಕ್ ಮಾಡ್ಕೊಂಡು ಮನೆಯಲ್ಲೇ ಈಜಿಯಾಗಿ ಸಾಂಬಾರ್ ಪುಡಿನ ಮಾಡ್ಕೋಬಹುದು ಈ ಸಿಂಪಲ್ ಆಗಿರೋ ರೆಸಿಪಿ ನಿಮಗೆ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಇದರಿಂದ ನಿಮಗೆ ನಾನಿಲ್ಲಿ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗಲ್ಲಿ ನೋಟಿಫಿಕೇಶನ್ ಬರುತ್ತೆ ಸೋ ಯಾವುದೇ ಒಂದು ವಿಡಿಯೋ ಕೂಡ ನಿಮಗಲ್ಲಿ ಮಿಸ್ ಆಗಲ್ಲ ಇವಾಗ ಒಂದ ಸಲ ಚೆನ್ನಾಗಿ ಮಿಕ್ಸ್ ಕೊಟ್ಟುಬಿಟ್ಟು ಒಂದು 5 ನಿಮಿಷ ಮುಚ್ಚಿಟ್ಬಿಡೋಣ ಇವಾಗ ನೋಡಿ 5 ಮಿನಿಟ್ಸ್ ಆಗಿದೆ ಚೆನ್ನಾಗಿ ಕುದಿತಾ ಇದೆ ಇವಾಗ ನಾವು ಆಗಾಗ್ಲೇ ಮಾಡಿ ಇಟ್ಕೊಂಡಿರುವಂತ ಹುಳಿ ನೀರನ್ನ ಹಾಕೋಣ ಇದಕ್ಕೆ ಹುಳಿ ನೀರು ಹಾಕಿಬಿಟ್ಟು ಉಪ್ಪು ಹುಳಿ ಖಾರ ಎಲ್ಲ ಚೆಕ್ ಮಾಡ್ಕೊಳ್ಳಿ ಉಪ್ಪು ಖಾರ ಏನಾದರೂ ಅಡ್ಜಸ್ಟ್ ಮಾಡ್ಕೋಬೇಕು ಅನ್ಸಿದ್ರೆ ಈ ಟೈಮ್ ಅಲ್ಲಿ ನೀವು ಅಡ್ಜಸ್ಟ್ ಮಾಡ್ಕೋಬಹುದು ಥಿಕ್ನೆಸ್ ಇಷ್ಟೇ ಬೇಕಾದವರು ಇಷ್ಟೇ ಇಟ್ಕೋಬಹುದು ಇಲ್ಲ ಇನ್ನು ಸ್ವಲ್ಪ ತೆಳ್ಳಗಬೇಕು ರೈಸ್ ಗೆ ಅನ್ಸಿದವರು ಒಂದು ಗ್ಲಾಸ್ ನೀರು ಹಾಕೊಂಡು ಸ್ವಲ್ಪ ತೆಳ್ಳಗ ಮಾಡ್ಕೋಬಹುದು ನಾನು ಇಲ್ಲಿ ಒಂದು ಅರ್ಧ ಗ್ಲಾಸ್ ಆಗುವಷ್ಟು ನೀರು ಸೇರಿಸಿಕೊಂಡು ಸ್ವಲ್ಪ ಉಪ್ಪು ಹಾಕೋತಾ ಇದ್ದೇನೆ ಲಾಸ್ಟ್ ಅಲ್ಲಿ ಒಂದು ಒಗ್ಗರಣೆ ಹಾಕಿಬಿಟ್ರೆ ಸಾಂಬಾರ್ ಅಂತೂ ರೆಡಿ ಆಗಿಬಿಡುತ್ತೆ ಒಗ್ಗರಣೆ ಅಂತ ತುಂಬಾ ಸಿಂಪಲ್ ಆಗಿ ಹಾಕ್ತಾ ಇದ್ದೀನಿ ನಾನು ಒಂದೆರಡು ಸ್ಪೂನ್ ಎಣ್ಣೆ ತಗೊಂಡಿದ್ದೀನಿ ಸಾಸಿವೆ ಈರುಳ್ಳಿ ಹಾಗೆ ಕರಿಬೇವಿನ ಸೊಪ್ಪು ನೋಡಿ ಇವಾಗ ಬಿಸಿಬಿಸಿಯಾಗಿರೋ ಸಾಂಬಾರ್ ಅಂತೂ ರೆಡಿ ಆಗಿದೆ ಇದು ಮುದ್ದೆ ಜೊತೆ ಹಾಗೂ ರೈಸ್ ಜೊತೆ ತುಂಬಾ ಚೆನ್ನಾಗಿರುತ್ತದೆ ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿ ತನಕ ಟೇಕ್ ಕೇರ್ ಬೈ